ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವ ಪೂತನಿ ರಾಕ್ಷಸಿಯ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ? ಶ್ರೀಕೃಷ್ಣ ಮಗುವಾಗಿದ್ದಾಗ ಹಾಲುಣಿಸಿ ಕೊಲ್ಲಲು ಬಂದಿದ್ದ ರಾಕ್ಷಸಿ ಆಕೆ. ಕಡೆಗೆ ಕೃಷ್ಣನಿಂದಲೇ ಮೋಕ್ಷವನ್ನು ಪಡೆದುಕೊಳ್ತಾಳೆ. ಹೀಗೆ ಪೂತನಿಯ ಬಗ್ಗೆ ನಾನಾ ಕಥೆಗಳು, ವಿವರಣೆಗಳು ಕಾಣಸಿಗ್ತವೆ. ಅದರಲ್ಲೂ ಜಾನಪದಗಳಲ್ಲಿ ಪೂತನಿಯ ಕಥೆ ಬೆರೆತು ಹೋಗಿದೆ. ಯಕ್ಷಗಾನದಲ್ಲಿ ಪೂತನಿಯ ಪಾತ್ರ ಮಹತ್ತರವಾದ ತಿರುವನ್ನು ಪಡೆದುಕೊಳ್ಳುತ್ತೆ. ಆಕೆಯೇ ಜೀವ ತಳೆದು ತನ್ನ ಬಗ್ಗೆ ವಿವರಿಸಿರುವ ಪರಿ ನಿಜಕ್ಕೂ ಅಮೋಘ. ಆಕೆಯ ಪಾತ್ರಧಾರಿ ಈ ರೀತಿ ಪೂತನಿ ಎಂದು ಪರಿಚಯಿಸಿಕೊಳ್ತಾನೆ. ನನ್ನ ಹೆಸರೇನೆಂದು ಕೇಳಿದಿರಾ? ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ನಾನು. ಹಾಗಾಗಿಯೇ ಕಂಸ ಮಹಾರಾಜನ ಊಳಿಗತವಳಾದರೂ ನನಗಿಷ್ಟು ಮರ್ಯಾದೆ. ನನ್ನನ್ನು ಹೆಸರೆತ್ತಿ ಕರೆಯುವ ಧೈರ್ಯ ಯಾರಿಗಿತ್ತು? ಮಹಾರಾಜನಿಗೆ ನಾನೆಂದರೆ ಅತೀವ ಪ್ರೀತಿ. ಅವನ ಆಪ್ತರಲ್ಲಿ ಆಪ್ತಳು ನಾನು. ಈಗೇಕೋ ಕಂದಿದ ಅವನ ಮೊಗದಲ್ಲಿ ಮೊದಲಿನ ಗೆಲುವಿಲ್ಲ. ರಾಜರೆಂದರೆ ಹಾಗೆ, ಬಗಲಲ್ಲೇ ಚುಚ್ಚುವ ಚೂರಿ, ನೂಲಿನ ಏಣಿಯಲ್ಲೇ ನಡಗೆ. ಒಂದಿಷ್ಟು ಎಚ್ಚರ ತಪ್ಪಿದರೂ ಮತ್ತೆ ಅವನಿಲ್ಲ. ಸಿಂಹಾಸನಕ್ಕೇನು, ಅದು ಜಡವಸ್ತು ತಾನೆ. ಯಾರು ತನ್ನನ್ನೇರಿದರೂ ಕೂರಲು ಅನುವೀಯುತ್ತದೆ. ಈ ತೂಕ ತಪ್ಪಿದ ರಾಜಕಾರಣದಲ್ಲಿ ನಾನು ಒಂದು ಭಾಗವಷ್ಟೇ. ಎಷ್ಟು ಜನ ವೀರಾಧಿವೀರರನ್ನ ನನ್ನ ಸೊಬಗಿನ ಅರಮನೆಯಲ್ಲಿ ಬಂಧಿಸಿ ಮೇಲಿನ ಲೋಕಕ್ಕೆ ಕಳುಹಿಸಿದವಳು ನಾನು. ನನ್ನ ಈ ಸೊಬಗು, ಈ ವಿಲಾಸ, ಈ ಲಾಸ್ಯ ಇರುವುದೆಲ್ಲ ಬಾಹ್ಯ ನೋಟದ ನಿಲುಮೆ. ನನ್ನನ್ನು ಅಪ್ಪಿಕೊಳ್ಳುವುದು, ಒಪ್ಪಿಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ನಾನು ವಿಷಕನ್ಯೆ, ನಾನು ಪೂತನಿ ಎಂದು ತನ್ನನ್ನು ತಾನೇ ವೈಭೀಕರಿಸಿಕೊಳ್ಳುವ ಪಾತ್ರ ನಿಜಕ್ಕೂ ಅಮೋಘ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಪೂತನಿ ಅಂದ್ರೆ ಯಾರು, ಆಕೆಯ ಹಿನ್ನೆಲೆ ಎಂಥದ್ದು, ಪೌರಾಣಿಕ ದಂತಕಥೆಗಳಲ್ಲಿ ಆಕೆಯ ಪಾತ್ರವೆಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದೂ ಗ್ರಂಥಗಳಲ್ಲಿ ಪೂತನಿ ಅಂದರೆ ಓರ್ವ ರಾಕ್ಷಸಿ. ಪೂತನಿ ತರುಣಿ ಸುಂದರಿಯ ವೇಷ ಧರಿಸಿ ವಿಷಪೂರಿತ ಹಾಲನ್ನು ಉಣಿಸಿ ಶ್ರೀಕೃಷ್ಣನನ್ನು ಕೊಲ್ಲಲು ಪ್ರಯತ್ನಿಸ್ತಾಳೆ. ಅದಾಗಿಯೂ ಕೃಷ್ಣ ಅವಳ ಎದೆಯ ಮೂಲಕ ಅವಳ ಹಾಲನ್ನು ಮತ್ತು ಪ್ರಾಣವನ್ನು ಹೀರಿಕೊಳ್ತಾನೆ. ಪೂತನಿ ಕೃಷ್ಣನಿಗೆ ಹಾಲುಣಿಸಿದ ಕಾರಣ ಅವನ ಸಾಕು ತಾಯಿ ಎಂದೇ ಪರಿಗಣಿಸಲಾಗುತ್ತೆ. ತನ್ನ ಹಾಲನ್ನು ಅರ್ಪಿಸುವ ಮೂಲಕ ಪೂತನಿ ತನ್ನ ದುಷ್ಟ ಉದ್ದೇಶಗಳ ನೆರಳಿನಲ್ಲಿ ತಾಯಿಯ ಭಕ್ತಿಯ ಅತ್ಯುನ್ನತ ಕಾರ್ಯವನ್ನು ಮಾಡ್ತಾಳೆ. ಅವಳನ್ನು ದುಷ್ಟ ಹೆಂಗಸು ಕೃಷ್ಣನಿಗೆ ಶರಣಾದ ರಾಕ್ಷಸಿ ಎಂದು ವಿವಿಧ ರೀತಿಯಲ್ಲಿ ಚಿತ್ರಿಸುತ್ತೆ. ಅದೇ ಸಾಮಾನ್ಯ ಉಲ್ಲೇಖಗಳಂತೆ ಪೂತನಿ ಅಂದರೆ ಶಿಶುರೋಗ ಅಥವಾ ಪಕ್ಷಿ ಎಂದು ಅರ್ಥೈಸಲಾಗುತ್ತೆ. ಇದು ಶಿಶುವಿಗೆ ಅಪಾಯವನ್ನು ಸಂಕೇತಿಸುತ್ತೆ, ಜೊತೆಗೆ ಕೆಟ್ಟ ತಾಯಿ ಎಂದು ಅರ್ಥೈಸಲಾಗುತ್ತೆ. ಪೂತನಿಯನ್ನು ಇಂದಿಗೂ ಮಾತೃಕಾಸ್ ಎಂದು ಕರೆಯಲ್ಪಡುವ ಕ್ಷುದ್ರ ದೇವತೆಗಳ ಗುಂಪಿನಲ್ಲಿ, ಯೋಗಿನಿಗಳು ಮತ್ತು ಗ್ರಾಹಿಣಿಗಳ ಗುಂಪಿನಲ್ಲಿ ಸೇರಿಸಿದ್ದಾರೆ. ಪ್ರಾಚೀನ ಭಾರತೀಯ ವೈದ್ಯಕೀಯ ಗ್ರಂಥಗಳು ಮಕ್ಕಳನ್ನು ರೋಗಗಳಿಂದ ರಕ್ಷಿಸಲು ಅವಳ ಪೂಜೆಯನ್ನು ಮಾಡಿದ್ದಾರೆ ಎಂಬುದನ್ನು ಸೂಚಿಸಲಾಗುತ್ತೆ. ಪುರಾತನ ಭಾರತೀಯ ಗ್ರಂಥಗಳಲ್ಲಿ ಬಹು ಪೂತನಿಗಳ ಗುಂಪನ್ನು ಉಲ್ಲೇಖಿಸಲಾಗಿದೆ. ಪೂತನ ಎಂಬ ಪದವು ಪೂತ್ ಅಂದರೆ ಸದ್ಗುಣ ಮತ್ತು ನಾ ಅಂದರೆ ಇಲ್ಲ ಎಂದಾಗತ್ತೆ, ಅಂದರೆ ಸದ್ಗುಣವಿಲ್ಲದ ಎಂದರ್ಥ. ಇನ್ನೊಂದು ವಿವರಣೆಯು ಪೂತನವನ್ನು ಪೂತ ಅಂದರೆ ಶುದ್ಧೀಕರಿಸುವುದು ಎಂಬ ಅರ್ಥವನ್ನು ಪಡೆಯುತ್ತೆ. ಹೀಗಾಗಿ ಪೂತನಿ ಅಂದರೆ ಶುದ್ಧಿ ಮಾಡುವವಳು ಎಂದರ್ಥವನ್ನು ಕೂಡ ಒಂದು ಸಿದ್ಧಾಂತ ಉಲ್ಲೇಖಿಸುತ್ತೆ. ಹಾಗೆ ಆಂಗ್ಲ ಲೇಖಕನೊಬ್ಬನ ಪ್ರಕಾರ ಪೂತನ ಓ ಪುಟ್ ನಿಂದ ಬಂದಿದೆ. ಇದು ಹಿಂದೂ ಪುರಾಣಗಳಲ್ಲಿನ ನರಕವೆಂದೇ ಭಾವಿಸಲಾಗುತ್ತೆ. ಪೋಷಕರು ತಮ್ಮ ಮಕ್ಕಳೊಂದಿಗೆ ಯಾವ ರೀತಿಯಾದ ನಿಕಟ ಸಂಬಂಧವನ್ನು ಹೊಂದಿರ್ತಾರೋ ಹಾಗೆ ಪೂತನಿಯ ಹೆಸರು ಕೂಡ. ಹೀಗಾಗಿ ವ್ಯುತ್ಪತ್ತಿ ಮತ್ತು ಮಾತೃಕೆಗಳೊಂದಿಗೆ ಪೂತನಿಯ ಸಂಬಂಧದ ಆಧಾರದ ಮೇಲೆ ಪೂತನ ಎಂದರೆ ಮಾತೃತ್ವಕ್ಕೆ ನಿಕಟ ಸಂಬಂಧವನ್ನು ಹೊಂದಿದೆ ಎಂದು ಉಲ್ಲೇಖಿತವಾಗಿದೆ. ಪೂತನ ಎಂಬುದು ಆಯುಧದ ಹೆಸರು ಅಥವಾ ಸಿತಾಳ ದೇವತೆಯ ರೂಪವಾಗಿದೆ. ಪೂತನ ಮತ್ತು ಕೃಷ್ಣನ ದಂತಕಥೆಯನ್ನು ಅನೇಕ ಹಿಂದೂ ಗ್ರಂಥಗಳಾದ ಭಾಗವತ ಪುರಾಣ, ಹರಿವಂಶ, ಬ್ರಹ್ಮ ವೈವರ್ತ ಪುರಾಣ, ವಿಷ್ಣು ಪುರಾಣ, ಗರ್ಗ ಸಂಹಿತೆ ಮತ್ತು ಪ್ರೇಮಸಾಗರದಲ್ಲಿ ವಿವರಿಸಲಾಗಿದೆ. ಪೂತನಿಯನ್ನ ಕಂಸ ಕೃಷ್ಣನನ್ನ ಕೊಲ್ಲಲು ಕಳುಹಿಸಿದ. ಪೂತನಿಯು ಸುಂದರ ಮಹಿಳೆಯ ವೇಷವನ್ನು ಧರಿಸಿ ಕೃಷ್ಣನ ತವರು ಗೋಕುಲಕ್ಕೆ ಬರ್ತಾಳೆ. ಆಕೆಯ ಸೌಂದರ್ಯಕ್ಕೆ ಗೋಪಾಲಕರು ಅವಳನ್ನ ಲಕ್ಷ್ಮೀದೇವಿಯ ಅಭಿವ್ಯಕ್ತಿ ಎಂದು ಭಾವಿಸ್ತಾರೆ. ಆಕೆಯ ಸೌಂದರ್ಯದಿಂದ ದಿಗ್ಭ್ರಮೆಗೊಂಡ ಕೃಷ್ಣನ ಸಾಕು ತಾಯಿ ಯಶೋದೆಯು ಪೂತನಿಗೆ ಶಿಶು ಕೃಷ್ಣನನ್ನ ತನ್ನ ಮಡಿಲಿಗೆ ತೆಗೆದುಕೊಂಡು ಹಾಲುಣಿಸುವ ಅವಕಾಶವನ್ನು ಕೊಡ್ತಾಳೆ. ಕೃಷ್ಣನನ್ನ ಕೊಲ್ಲಲು ಪೂತನಿ ತನ್ನೆದೆಯನ್ನ ಮಂದನದಿಂದ ಹೊದಿಸಿದ್ಲು. ಆಗ ಕೃಷ್ಣನು ಅವಳ ಸ್ತನವನ್ನು ಹಿಂಡಿದ, ಜೊತೆಗೆ ಆಕೆಯ ಪ್ರಾಣದೊಂದಿಗೆ ಅವಳ ಎದೆಯ ಹಾಲನ್ನು ತೆಗೆದುಕೊಂಡ. ಆ ನೋವಿನಿಂದ ಪೂತನಿ ಚೀರಾಡುತ್ತಾಳೆ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡೆಂದು ಗೋಗರೆದುರು ವ್ಯರ್ಥವಾಗತ್ತೆ.
ಆಗ ವಿಧಿ ಇಲ್ಲದೆ ಬಾಲಕೃಷ್ಣನನ್ನ ಹೊತ್ತೊಯ್ದು ಊರಿನಾಚೆ ಅರಚುತ್ತಾ ಓಡಿದಾಳಾದರೂ ಕೊನೆಗೆ ಸಾಯುವಾಗ ತನ್ನ ನೈಜ ರೂಪವಾದ ರಾಕ್ಷಸಿ ರೂಪವನ್ನ ಪಡೆದುಕೊಳ್ತಾಳೆ. ಈ ಸನ್ನಿವೇಶವನ್ನೇ ಜಾನಪದದಲ್ಲಿ ಬಹು ಸೊಗಸಾಗಿ ವಿವರಿಸಲಾಗಿದೆ. ಹಾಲು ಹೀರುತ್ತಾ ಪ್ರಾಣ ನೀಗಿಸುತ್ತಿದ್ದ ಕೃಷ್ಣನನ್ನ ಕಂಡೊಡನೆ, ನೀನು ಮಗುವೇ ಅಲ್ಲ, ನನ್ನೆಲ್ಲ ನೋವುಗಳಿಗೂ ಕೊನೆ ಕಾಣಿಸಲು ಬಂದ ದೇವ ನೀನು, ಯಾರಿಗಿದೆ ಈ ಭಾಗ್ಯ, ಈ ಜನ್ಮ ಸಾರ್ಥಕವಾಯಿತು, ಯಾವುದು ಪರಮ ಸುಖವೋ ಅದನ್ನ ಪಡೆದ ಮೇಲೆ ಅದಕ್ಕಿಂತಲೂ ಹಿರಿದಾದ ಬದುಕಿದೆಯೇ ನನಗೆ, ಮೋಕ್ಷವನ್ನೇ ಕರುಣಿಸು ನನಗೆ, ಎಷ್ಟು ಜನ್ಮಗಳ ಪುಣ್ಯ ಸಂಚಯವಿತ್ತೇನೋ ನನ್ನ ಬಳಿ. ಹೀಗೆ ನಿನ್ನ ಮಡಿಲೊಳಗಿಟ್ಟು ನಿನ್ನೊಳಗೆ ಐಕ್ಯವಾಗುವ ಪ್ರಾಣ, ಹೇ ಪರಮಾತ್ಮ ಸಾಕೆಂದು ಹೇಳುವುದಿಲ್ಲ, ನಿಲ್ಲಿಸಬೇಡ ಯಾವುದೇ ಕಾರಣಕ್ಕೂ, ಹೀರಿಬಿಡು ಎಲ್ಲವನ್ನೂ, ಸೇರಿಸಿಕೋ ನನ್ನ ಸಿರನು ಎಂದು ಹೀಗೆ ಪೂತನಿಯ ವೃತ್ತಾಂತವನ್ನು ಬಲು ಸೊಗಸಾಗಿ ಜಾನಪದದ ಕಥೆಗಳಲ್ಲಿ ವಿವರಿಸಲಾಗಿದೆ. ಪೂತನಿಯ ದೇಹಾಕಾರ ಹೇಗಿತ್ತೆಂದರೆ, ಸುಮಾರು 3 ಮರಗಳಷ್ಟು ಬೃಹದಾಕಾರದ, ಸುಮಾರು 12 ಮೈಲಿಗಳಷ್ಟು ದೇಹವಿತ್ತು. ಗೋಕುಲದ ಜನರು ಪೂತನಿಯ ದೇಹವನ್ನು ಕತ್ತರಿಸಿ ಅವಳ ಮೂಳೆ ಮತ್ತು ಪಾದಗಳನ್ನು ಹೂತು ಹಾಕ್ತಾರೆ, ಮಾಂಸ ಮತ್ತು ಚರ್ಮವನ್ನು ಸುಟ್ಟು ಹಾಕಿದರು. ಕೊನೆಗೆ ಕೃಷ್ಣನಿಗೆ ಹಾಲುಣಿಸುವ ಮೂಲಕ ಪೂತನಿ ತನ್ನೆಲ್ಲ ಪಾಪಗಳನ್ನು ಕಳೆದುಕೊಳ್ತಾಳೆ. ಕೃಷ್ಣನನ್ನು ಯಶೋದೆ ತನ್ನ ಮಡಿಲಿಗೆ ಎತ್ತಿಕೊಂಡಾಗ ಪೂತನಿ ಸ್ವರ್ಗವನ್ನು ಪಡೆದುಕೊಳ್ತಾಳೆ. ಕೂಡಲೇ ಆಕೆಯ ದೇಹ ಕಚ್ಚಿದ್ದ ಬೆಂಕಿಯ ಜ್ವಾಲೆಯಿಂದ ಪರಿಮಳಯುಕ್ತ ಹೊಗೆಯಾಗಿ ಹೊರಹೊಮ್ಮಿತ್ತು. ಹೀಗಾಗಿ ಯಶೋದೆಯಂತೆಯೇ ಪೂತನಿಯು ಕೂಡ ಕೃಷ್ಣನಿಗೆ ಹಾಲುಣಿಸಿದ ಕಾರಣ ಅವನ ಸಾಕುತಾಯಿ ಎಂದು ಪರಿಗಣಿಸಲಾಗುತ್ತೆ. ಪುರಾಣದ ನಂತರದ ಆವೃತ್ತಿಗಳಲ್ಲಿ ಪೂತನಿಯ ಎದೆಯ ಮೇಲೆ ಅಮಲೇರಿದ್ದ ವಿಷದಿಂದ ಹಾಲು ಸ್ವತಃ ವಿಷವಾಗಿತ್ತು ಅಂತ ಹೇಳಲಾಗುತ್ತೆ. ಕಥೆಯ ಇನ್ನೊಂದು ಆವೃತ್ತಿಯು ಪೂತನಿ ರಾತ್ರಿಯಲ್ಲಿ ಎಲ್ಲರೂ ಮಲಗಿರುವಾಗ ಕೃಷ್ಣನನ್ನ ಕದ್ದಂತೆ ಚಿತ್ರಿಸುತ್ತೆ. ಕೆ ಎಂ ಮುನ್ಷಿ ತಮ್ಮ ಕೃಷ್ಣಾವತಾರದ ಸರಣಿಯಲ್ಲಿ ಪುರಾಣದ ಬಗ್ಗೆ ಸಂಪೂರ್ಣವಾಗಿ ವಿಭಿನ್ನವಾದ ಅಭಿಪ್ರಾಯವನ್ನೇ ಕೊಡ್ತಾರೆ. ಪೂತನಿ ಕೆಟ್ಟ ಉದ್ದೇಶದಿಂದ ಬಂದಿದ್ದರೂ ಕೂಡ ಆಕೆ ಕೃಷ್ಣನನ್ನು ನೋಡಿ ಸಂತೋಷ ಪಡ್ತಾಳೆ. ಇದರಿಂದ ಅವಳ ತಾಯಿ ಪ್ರವೃತ್ತಿಯು ಗೆದ್ದು ಕಾಣುತ್ತೆ ಎಂದು ಚಿತ್ರಿಸಲಾಗಿದೆ. ಆ ಸುಂದರ ಬಾಲಕನನ್ನು ಕರೆದೊಯ್ಯಲು ಬಂದ ದುಷ್ಟ ಮಹಿಳೆಯಾದರೂ ಪೂತನಿ ಹಿಂದೆಂದೂ ಇಂತಹ ಸಂತೋಷವನ್ನು ಅನುಭವಿಸಿರಲಿಲ್ಲ. ಆಕೆ ಆ ಕ್ಷಣ ತನ್ನಿಡೀ ದೇಹ ಮತ್ತು ಮನಸ್ಸನ್ನು ಹುಚ್ಚು ಹಿಡಿದಂತೆ ಅತೀವ ಸಂತೋಷದಿಂದ ರೋಮಾಂಚನಗೊಳ್ತಾಳೆ. ತನ್ನ ವಿಷಪೂರಿತ ಸ್ತನಗಳನ್ನು ಮರೆತು ಸಂತೋಷದಿಂದಲೇ ಆಕೆ ಕೃಷ್ಣನನ್ನ ತನ್ನ ಮಡಿಲಲ್ಲಿ ತೆಗೆದುಕೊಂಡು ಹಾಲುಣಿಸ್ತಾಳೆ. ಇದನ್ನೇ ಗರ್ಗ ಸಂಹಿತೆ ಮತ್ತು ಬ್ರಹ್ಮ ವೈವರ್ತ ಪುರಾಣವು ರಾಕ್ಷಸ ರಾಜ ಬಲಿಯ ಮಗಳಾದ ರತ್ನಮಾಲಾ ಎಂದು ಪೂತನಿಯ ಹಿಂದಿನ ಜನ್ಮವನ್ನು ಹೇಳುತ್ತೆ. ಕೃಷ್ಣನ ಹಿಂದಿನ ಅವತಾರವಾದ ವಾಮನನನ್ನ ಕುಬ್ಜನಾಗಿ ಕಂಡಾಗ ಆಕೆ ಅವನನ್ನು ತನ್ನ ಮಗನಾಗಿ ಪಡೆದು ಹಾಲುಣಿಸುವ ಬಯಕೆಯನ್ನು ತೋರ್ಪಡಿಸ್ತಾಳೆ. ಆದರೆ ಶೀಘ್ರದಲ್ಲೇ ವಿಧಿಗೆ ಕೈಚಾಚಿ ತನ್ನ ಮನಸ್ಸನ್ನು ಬದಲಾಯಿಸಿ ವಾಮನನನ್ನು ಕೊಲ್ಲಲು ನಿರ್ಧರಿಸ್ತಾಳೆ. ಹೀಗಾಗಿ ಕೃಷ್ಣ ಆಕೆಯ 2 ಆಸೆಗಳನ್ನು ಪೂರೈಸಿ ಆಕೆಗೆ ಕೊನೆಗೂ ಮೋಕ್ಷ ಕರುಣಿಸಿದ. ಒಂದು ಸಿದ್ಧಾಂತವು ಪೂತನಿಯನ್ನು ಕೃಷ್ಣ ಎದುರಿಸಿದ ಮೊದಲ ವೈರಿ ಎಂದು ವ್ಯಾಖ್ಯಾನಿಸುತ್ತೆ. ಮತ್ತೊಂದು ದಂತಕಥೆಯು ಭಕ್ತನು ದೇವರನ್ನ ಸ್ವಂತ ಮಗನಂತೆ ಪರಿಗಣಿಸಿದರೆ ವಿಮೋಚನೆಯ ಭರವಸೆ ನೀಡುತ್ತೆ ಎಂದು ಉಲ್ಲೇಖಿತವಾಗಿದೆ. ವಿಷ್ಣು ಪುರಾಣದಲ್ಲಿ ಪೂತನಿ ಅಂದರೆ ಜ್ಞಾನದ ಪ್ರಕಾಶದ ಕೊರತೆಯನ್ನು ಸಂಕೇತಿಸುವ ಕತ್ತಲೆಯಲ್ಲಿ ಕೆಲಸ ಮಾಡಬೇಕೆಂಬುದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಭಾಗವತ ಪುರಾಣದ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಪೂತನಿಯನ್ನ ಯಾತುದಾನಿ ಎಂದು ವ್ಯಾಖ್ಯಾನಿಸಲಾಗಿದೆ. ಯಾತುದಾನಿ ಎಂಬ ಪದವನ್ನು ಬಹಳ ವಿರಳವಾಗಿ ಬಳಸಲಾಗಿದ್ದರೂ ಕೂಡ ಯಾತುದಾನ ಅಂದರೆ ಪುಲ್ಲಿಂಗ ರೂಪ. ಹಿಂದೂ ಧರ್ಮಗಳಲ್ಲಿ ಆಗಾಗ್ಗೆ ದುಷ್ಟಶಕ್ತಿಯನ್ನು ಅರ್ಥೈಸಲು ಬಳಸಲಾಗುತ್ತೆ. ಋಗ್ವೇದದಲ್ಲಿ ಪೂತನಿಗೆ ಚಿಕಿತ್ಸೆ ನೀಡಿದಂತೆಯೇ ಯಾತುದಾನಗಳನ್ನು ಕೊಲ್ಲಬೇಕು, ಅವರ ದೇಹವನ್ನು ಮುರಿದು ಮಾಂಸವನ್ನು ತಿನ್ನಬೇಕು. ಭಾಗವತ ಪುರಾಣವು ಗೋಪಿ ಅಥವಾ ಹಾಲುಮತದ ಬಗ್ಗೆ ಹೇಳುತ್ತೆ. ಮಾತೃಕೆಗಳು ಮತ್ತು ಪೂತನಿ ಸೇರಿದಂತೆ ದುಷ್ಟಶಕ್ತಿಗಳಿಂದ ರಕ್ಷಣೆಗಾಗಿ ಸ್ತೋತ್ರವನ್ನು ಹೇಳುತ್ತೆ. ಪುರಾಣದಲ್ಲಿ ಇನ್ನೊಂದು ನಿದರ್ಶನದಲ್ಲಿ ಪೂತನಿ ಮತ್ತು ಅವಳ ಬುಡಕಟ್ಟಿಗೆ ಕೃಷ್ಣನ ಸಂಬಂಧವಿದೆ ಎಂದು ಹೇಳಲಾಗುತ್ತೆ. ಅಂತಿಮವಾಗಿ ಇಡೀ ಅಧ್ಯಾಯದಲ್ಲಿ ಅದು ಪೂತನ ಹತ್ಯೆ ಅಲ್ಲ, ಬದಲಾಗಿ ಪೂತನ ವಿಮೋಚನೆ ಎಂದು ಕರೆಯಲಾಗುತ್ತೆ. 2 ಘಟನೆಗಳು ಪೂತನಿಯ ಮೃತದೇಹವು ಕೃಷ್ಣನಿಂದ ಕೊಲ್ಲಲ್ಪಟ್ಟರೂ ಆಕೆ ಚೇತನವಾಗಿ ಜಗತ್ತಿನಲ್ಲಿ ಇಂದಿಗೂ ವಾಸಿಸ್ತಾಳೆ ಎಂಬ ದೃಷ್ಟಿಕೋನವನ್ನು ಜಾರಿಗೊಳಿಸುತ್ತೆ. ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಮಾತೃಕೆಗಳು ಮತ್ತು ಯುದ್ಧ ಸ್ಕಂದರೊಂದಿಗೆ ಉಲ್ಲೇಖಿಸಿದಾಗ ಪೂತನಿಯನ್ನ ರಕ್ಷಕ, ರಕ್ಷಸಿ, ಗ್ರಾಹಿಣಿ, ಮಾತೃಕ ಮತ್ತು ಯೋಗಿನಿ ಎಂದು ಉಲ್ಲೇಖಿಸಲಾಗಿದೆ. ಮಹಾಕಾವ್ಯದ ಅನುಬಂಧವಾದ ಹರಿವಂಶದಲ್ಲಿ ಪೂತನಿಯನ್ನ ಗ್ರಾಹಿಣಿ ಎಂದು ಪಟ್ಟಿ ಮಾಡಲಾಗಿದೆ. ಅಗ್ನಿ ಪುರಾಣದಲ್ಲೂ ಕೂಡ ಗ್ರಾಹಿಣಿ ಮತ್ತು ಯೋಗಿನಿ ಎಂದು ಕರೆಯಲಾಗುತ್ತೆ.
ವೈದ್ಯಕೀಯ ಪಠ್ಯ ಬಾಲತಂತ್ರವು ಪೋತನಿಯನ್ನ ರಾಕ್ಷಸ ರಾಜ ರಾವಣನ 16 ಸಹೋದರಿಯರ ಪೈಕಿ ಒಬ್ಬಳೆಂದು ಉಲ್ಲೇಖಿಸಿದೆ. ಅಲ್ಲದೆ ಅವರುಗಳನ್ನ ಶಿಶುಗಳ ಮಾಂಸವನ್ನ ತಿನ್ನುವಂತೆ ವರ್ಣಿಸಲಾಗಿದೆ. ಬೌದ್ಧ ಗ್ರಂಥವಾದ ಸದ್ಧರ್ಮ ಪುಂಡರೀಕ ಸೂತ್ರ ಮತ್ತು ಪಶ್ಚಿಮ ಚಾಲುಕ್ಯ ರಾಜ 3 ಸೋಮೇಶ್ವರರ ವಿಶ್ವಕೋಶ ಮಾನಸೋಲ್ಲಾಸವು ಪೋತನಿಯ ಗುಂಪನ್ನ ಒಳಗೊಂಡಂತೆ ಬಹು ರಾಕ್ಷಸರನ್ನ ಪಟ್ಟಿ ಮಾಡುತ್ತೆ. ಬ್ರಹ್ಮಾಂಡ ಪುರಾಣ ಮತ್ತು ಹರಿತ ಸಂಹಿತೆ ಪೂತನಿಯನ್ನ ಮಾತೃಕೆ ಮತ್ತು ಗ್ರಾಹಿಣಿಗಳ ಉಪಗುಂಪಾಗಿ ಉಲ್ಲೇಖಿಸುತ್ತೆ. ಪೂತನಿಯನ್ನೇ ಕಾಳಿ ಮತ್ತು ಡಾಕಿನಿಯ ಸ್ವರೂಪವೆಂದು ಉಲ್ಲೇಖಿಸಲಾಗಿದೆ. ಆಯುರ್ವೇದದ ವೈದ್ಯಕೀಯ ಗ್ರಂಥವಾದ ಸುಶ್ರುತ ಸಂಹಿತವು ಪೂತನಿಯನ್ನ ಕಪ್ಪು ಬಣ್ಣದಲ್ಲಿ ತೆರೆದ ಬಾಯಿ ಮತ್ತು ಚಾಚಿಕೊಂಡಿರುವ ಹಲ್ಲುಗಳು ಮತ್ತು ಕೆದರಿದ ಕೂದಲು ಹೊಲಸು ವಸ್ತ್ರಗಳನ್ನು ಧರಿಸಿ ತುಂಬಾ ನಾರುವ ಮತ್ತು ಅಜ್ಞಾತ ಅಥವಾ ನಿರ್ಜನ ಪ್ರದೇಶಗಳಲ್ಲಿ ವಾಸಿಸುವವಳು ಎಂದು ವಿವರಿಸುತ್ತೆ. ಇಲ್ಲಿ ಪೂತನಿಗೆ ಕಾಗೆ ಸಗಣಿ ಮೀನು ಅಕ್ಕಿ ಭಕ್ಷ್ಯ ಎಳ್ಳು ಮತ್ತು ಮದ್ಯದ ನೈವೇದ್ಯವನ್ನು ನೀಡಲಾಗುತ್ತೆ. ಇದರ ಉದ್ದೇಶ ಮಗುವನ್ನು ರಕ್ಷಿಸಲು ಪೂತನಿ ಸ್ತೋತ್ರವನ್ನು ಪಠಿಸುವುದನ್ನು ಸೂಚಿಸುತ್ತೆ. ಕುಮಾರತಂತ್ರದಲ್ಲಿ ಹಾಲಿನಿಂದ ಉಂಟಾಗುವ ರೋಗಗಳನ್ನು ಗುಣಪಡಿಸುವವಳು ಎಂದು ಉಲ್ಲೇಖಿತವಾಗಿದೆ. ಕುಮಾರತಂತ್ರದ ಪ್ರಕಾರ ಮಗುವಿನ ಜೀವನದ 3 3 ಅಥವಾ 3 ಬರುವ ಎಲ್ಲಾ ಬಾಲ್ಯದ ಕಾಯಿಲೆಗಳಿಗೂ ರೋಗ ಲಕ್ಷಣಗಳಿಗೂ ಪೂತನಿಯೇ ಕಾರಣವೆಂದು ಹೇಳಲಾಗುತ್ತೆ. ಪೂತನಿಯನ್ನ ಶಿಲ್ಪಕಲೆ ಮತ್ತು ಪುರಾಣಗಳಲ್ಲಿ ಪಕ್ಷಿಯಂತೆ ಚಿತ್ರಿಸಲಾಗಿದೆ. ಮಥುರಾ ದಿಯೋಘರ್ ಮತ್ತು ಮಂಡೋರ್ನಲ್ಲಿ ಪೂತನಿಯ ಪಕ್ಷಿಯ ಕುಶಾನ ಚಿತ್ರಗಳು ಕಂಡುಬರ್ತವೆ. ಹರಿವಂಶದ 3 ಆವೃತ್ತಿಯಲ್ಲಿ ಪೂತನಿಯನ್ನ ಕಂಸನ ಮಲತಾಯಿ ಎಂದು ಕರೆಯಲಾಗುತ್ತೆ. ಹಾಗೆಯೇ ಪಕ್ಷಿಗಳಲ್ಲಿ ಸ್ತ್ರೀ ದೈವಗಳಲ್ಲಿ ಒಬ್ಬಳೆಂದು ಉಲ್ಲೇಖಿಸಲಾಗಿದೆ. ಪೂತನಿ ಪಕ್ಷಿ ರೂಪವು ಭೌತಿಕ ಉದ್ದೇಶಗಳ ಬಯಕೆಯನ್ನು ಸಂಕೇತಿಸುತ್ತೆ. ಹೀಗೆ ಮಹಾಭಾರತದ ಕಥಾಹಂತರದಲ್ಲಿ ಬರುವ ಒಂದೊಂದು ಪಾತ್ರಗಳು ನಿಜಕ್ಕೂ ಇಂದಿಗೂ ನಮ್ಮೆಲ್ಲರನ್ನು ಮೂಕ ವಿಸ್ಮಿತರನ್ನಾಗಿಸುತ್ತೆ. ಇವಿಷ್ಟು ಪೂತನಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.